ಬೆಂಗಳೂರು ಗ್ರಾಮಾಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರುವಂತಹ ಡಿ ಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ರಾಮನಗರದ ಚುನಾವಣಾಧಿಕಾರಿ ಕಚೇರಿಯಲ್ಲಿ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಚುನಾವಣೆ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಅಫಿಡೆವಿಟ್ನಲ್ಲಿ ಆಸ್ತಿಯನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಅವರ ಒಟ್ಟು ಆಸ್ತಿ ಎಷ್ಟಿದೆ? 106.70 ಕೋಟಿ ಚರಾಸ್ತಿ ಅವರ ಹೆಸರಿನಲ್ಲಿದೆ. ಇನ್ನು 486.33 ಕೋಟಿ ಚಿರಾಸ್ತಿಯನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಅಣ್ಣ ಡಿ ಸಿಎಂ ಡಿ ಕೆಶಿ ಅವರಿಗೆ ಸಾಲವನ್ನ ಕೂಡ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು. ಇನ್ನು ಡಿ ಕೆಶಿ ಪುತ್ರಿ ಐಶ್ವರ್ಯಾಗೂ ಕೂಡ 7.94 ಕೋಟಿ ಸಾಲವನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ 593 ಕೋಟಿ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವರು. 106.70 ಕೋಟಿ ಚರಾಸ್ತಿ, 486.33 ಕೋಟಿ ಚಿರಾಸ್ತಿಯನ್ನ ಈಗಾಗಲೇ ಘೋಷಣೆ ಮಾಡಿಕೊಂಡಿರುವಂತದ್ದು. ಡಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ಗೂ ಕೂಡ ಸಾಲವನ್ನ ಕೊಟ್ಟಿದ್ದಾರಂತೆ. 30 ಕೋಟಿ ಸಾಲವನ್ನ ನೀಡಿರೋದಾಗಿ ಆಸ್ತಿ ವಿವರಣೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಸುರೇಶ್ ಬಳಿ, ಡಿ ಕೆ ಸುರೇಶ್ ಅವರ ಬಳಿ 21 ಎಕರೆ ಕೃಷಿ ಭೂಮಿ ಕೂಡ ಇದೆ. ಇದರ ಜೊತೆ ಜೊತೆಯಲ್ಲಿ ಕೃಷಿಯೇತರ ಭೂಮಿ 27 ಎಕರೆ ಜಮೀನು ಕೂಡ ಅವರ ಹೆಸರಿನಲ್ಲಿದೆ. ಟೋಟಲ್ ಆಗಿ 593 ಕೋಟಿ ಆಸ್ತಿ ಒಡೆಯ. 2023ರಲ್ಲಿ 12.30 ಕೋಟಿ ಆದಾಯವನ್ನ ಡಿ ಕೆ ಸುರೇಶ್ ಗಳಿಸಿದ್ದಾರೆ. ಇನ್ನು ಡಿ ಕೆ ಸುರೇಶ್ ಬಳಿ 4.77 ಲಕ್ಷದ 77,000 ಹಣ ಇದೆ. ಬ್ಯಾಂಕ್ ಅಕೌಂಟ್ನಲ್ಲಿ 16.61 ಕೋಟಿ ರೂಪಾಯಿ ಅವರ ಹೆಸರಿನಲ್ಲಿದೆ ಅವರ ಅಕೌಂಟ್ನಲ್ಲಿ. ಇನ್ನು 2.14 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಅವ್ರು ಮಾಡಿದಾರಂತೆ, ಬೇರೆ ಬೇರೆ ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ಡಿ ಕೆ ಶಿ ಪುತ್ರಿ ಐಶ್ವರ್ಯಾಗೂ ಕೂಡ 7.94 ಕೋಟಿ ರೂಪಾಯಿಯನ್ನ ಸಾಲವಾಗಿ ಕೊಟ್ಟಿದ್ದಾರೆ. ಡಿ ಕೆ ಶಿ ಪುತ್ರ ಆಕಾಶ್ಗೆ 1.06 ಕೋಟಿಯನ್ನ ಸಾಲವಾಗಿ ನೀಡಿದ್ದಾರೆ. ಇನ್ನು ತಾಯಿ ಗೌರಮ್ಮ ಅವರಿಗೆ 4.75 ಕೋಟಿ ಸಾಲವನ್ನ ನೀಡಿದ್ದಾರೆ ಡಿ ಕೆ ಸುರೇಶ್ ಅವರು. ಇನ್ನು ಸುರೇಶ್ ಅವರ ಬಳಿ 1.6 ಕೆಜಿ ಚಿನ್ನ ಹಾಗೆ 4.8 ಕೆಜಿ ಬೆಳ್ಳಿ ಆಭರಣ ಇದೆ. ಟೋಟಲ್ ಆಗಿ ಇವರ ಆಸ್ತಿ ಘೋಷಣೆ ಮಾಡಿರುವಂತಹ ಪ್ರಕಾರ 593 ಕೋಟಿಯ ಒಡೆಯ ಡಿ ಕೆ ಸುರೇಶ್ ಅವರು. 106.70 ಕೋಟಿ ಚರಾಸ್ತಿಯ ಜೊತೆಗೆ 486.33 ಕೋಟಿ ಸ್ಥಿರಾಸ್ತಿ ಕೂಡ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಇವರು. 30 ಕೋಟಿ ಸಾಲವನ್ನ ಡಿ ಕೆ ಶಿ ಅವರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಜೊತೆಗೆ ಘೋಷಣೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಐಶ್ವರ್ಯ ಡಿ ಕೆ ಶಿ ಅವರ ಪುತ್ರಿ ಅವರಿಗೂ ಕೂಡ 7.94 ಕೋಟಿ ಸಾಲ, ಜೊತೆಗೆ ಡಿ ಕೆ ಶಿ ಅವರ ಪುತ್ರ ಆಕಾಶ್ ಅವರಿಗೆ 1.06 ಕೋಟಿ ಸಾಲವನ್ನ ನೀಡಿರೋದಾಗಿ, ಜೊತೆಗೆ ಅವರ ತಾಯಿ ಗೌರಮ್ಮ ಅವರಿಗೂ ಕೂಡ 4 ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಇವತ್ತು ಡಿ ಕೆ ಸುರೇಶ್ ಅವರು ರಾಮನಗರದಿಂದ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ರಾಮನಗರದಲ್ಲಿ. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ತಮ್ಮ ಆಸ್ತಿಯ ಬಗ್ಗೆ ಕೂಡ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿರುವಂಥದ್ದು. ಇದರ ಪ್ರಕಾರ ಇವರು 593 ಕೋಟಿಯ ಒಡೆಯರು. ಡಿ ಕೆ ಶಿ ಪುತ್ರಿ ಐಶ್ವರ್ಯಾಗೂ ಸಾಲ ಕೊಟ್ಟಿದ್ದಾರೆ, ಡಿ ಕೆ ಶಿ ಅವರಿಗೂ ಸಾಲ ಕೊಟ್ಟಿದ್ದಾರೆ. ಡಿ ಕೆ ಶಿ ಅವರ ಪುತ್ರ ಆಕಾಶ್ಗೂ ಕೋಟಿಗಟ್ಟಲೆ ಸಾಲವನ್ನು 1.06 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ತಾಯಿ ಗೌರಮ್ಮ ಅವರಿಗೂ ಕೂಡ 4.75 ಕೋಟಿ ಸಾಲವಾಗಿ ಕೊಟ್ಟಿದ್ದರೆ ಇವರ ಅಕೌಂಟ್ನಲ್ಲಿರುವಂತಹ ಹಣ 16.61 ಕೋಟಿ. ಇನ್ನು ಇವರು ಬೇರೆ ಕಡೆ ಹೂಡಿಕೆ ಮಾಡಿರುವಂತಹ ಹಣ 2.14 ಕೋಟಿ ಆದರೆ, ಮತ್ತೊಂದು ಕಡೆ ಇವರಿಗೆ ಕೃಷಿ ಏತರ ಭೂಮಿಯಾಗಿ 27 ಎಕರೆ ಜಮೀನು ಹಾಗೆ 21 ಎಕರೆ ಕೃಷಿ ಭೂಮಿ ಕೂಡ ಇವರ ಹೆಸರಿನಲ್ಲಿದೆ. ಮೈಸೂರು ರಸ್ತೆಯ ಗ್ಲೋಬಲ್ ಮಾಲ್ ಸೇರಿದಂತೆ 9 ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕೂಡ ಇವರ ಹೆಸರಿನಲ್ಲಿರುವಂಥದ್ದು. ಟೋಟಲ್ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. 593 ಕೋಟಿ ಒಡೆಯ ಡಿ ಕೆ ಸುರೇಶ್ ಅವರ ಕಂಪ್ಲೀಟ್ ಆಸ್ತಿ ಏನಿದೆ ಅದರ ವಿವರಣೆಯನ್ನು ಘೋಷಣೆ ಮಾಡಿಕೊಂಡಿರುವಂಥದ್ದು. ಅಣ್ಣ ಡಿ ಸಿಎಂ ಡಿ ಕೆ ಶಿ ಅವರಿಗೂ ಕೂಡ ಕೋಟಿಗಟ್ಟಲೆ ಸಾಲವನ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು. ಬೆಂಗಳೂರು ಗ್ರಾಮಾಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿ ಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಸಾರಿಗೆ ಸಚಿವರು ಕೂಡ ಅವರಿಗೆ ಸಾಥನ ಕೊಟ್ಟಿದ್ರು. ಇನ್ನು ಡಿ ಕೆ ಶಿ ಅವರು ಕೂಡ ಅವರಿಗೆ ಸಾಥನ ಕೊಟ್ಟಿದ್ರು. ಈ ಚುನಾವಣೆ ಸಂಬಂಧ ನಾಮಿನೇಷನ್ ಸಲ್ಲಿಕೆ ಆದ ನಂತರದಲ್ಲಿ
ಅಫಿಡೆವಿಟ್ ಮೂಲಕ ತಮ್ಮ ಆಸ್ತಿಯನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಅಂದ್ರೆ ತಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸಬೇಕಾಗತ್ತೆ, ಪ್ರತಿ ವರ್ಷದಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ಕೂಡ ಲಿಸ್ಟ್ ಮೂಲಕ ತೋರಿಸಬೇಕಾಗತ್ತೆ. ಆ ರೀತಿ ಎಲ್ಲಾ ವಿವರಣೆಯನ್ನ ಕೂಡ ಕೊಟ್ಟಿರುವಂತಹ ಡಿ ಕೆ ಸುರೇಶ್ ಅವರ ಆಸ್ತಿ ಮೌಲ್ಯ ಸುಮಾರು 593 ಕೋಟಿ. ಅಣ್ಣ ಡಿ ಸಿಎಂ ಡಿ ಕೆ ಶಿ ಅವರಿಗೆ 30 ಕೋಟಿ ಸಾಲವನ್ನ ಕೊಟ್ಟಿರುವುದಾಗಿ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ ಡಿ ಕೆ ಶಿ ಅವರ ಪುತ್ರಿ ಐಶ್ವರ್ಯ, ಪುತ್ರ ಆಕಾಶ್ ಅವರಿಗೂ ಕೂಡ ಸಾಲವನ್ನ ಕೊಟ್ಟಿರುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ತಾಯಿ ಗೌರಮ್ಮ ಅವರಿಗೂ ಕೂಡ 4.75 ಕೋಟಿ ಸಾಲವನ್ನ ನೀಡಿರುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಇವರ ಹೆಸರಿನಲ್ಲಿ ಸುಮಾರು 21 ಎಕರೆ ಕೃಷಿ ಭೂಮಿ ಇದ್ರೆ, ಕೃಷಿ ಏತರ ಭೂಮಿ ಏನಿದೆ ಅದು 27 ಎಕರೆ ಇದೆ. ಜೊತೆಗೆ ಇವರ ಅಕೌಂಟ್ನಲ್ಲಿ ಸುಮಾರು 16.61 ಕೋಟಿ ರೂಪಾಯಿ ಹಣ ಇರುವಂತದ್ದು, 2.14 ಕೋಟಿ ಹಣವನ್ನ ಬೇರೆ ಬೇರೆ ಕಡೆಯಲ್ಲಿ ಹೂಡಿಕೆ ಕೂಡ ಮಾಡಿದ್ದಾರೆ. ಜೊತೆಗೆ 2023 ರಲ್ಲಿ 12.30 ಕೋಟಿ ಆದಾಯವನ್ನ ಗಳಿಸಿದ್ದಾರೆ ಡಿ ಕೆ ಸುರೇಶ್ ಅವರು.